ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 137 ಪವಿತ್ರಾತ್ಮನಿಗಾಗಿ ಪ್ರಾರ್ಥಿಸುವುದು. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರೆಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವನ್ನು ಕೊಡಬಲ್ಲವನಲ್ಲವೇ? ಲೂಕ 11:13. ಎಲ್ಲ ಸಂಗತಿಗಳು ಮಗನಿಂದ ಆದರೂ ಇಲ್ಲಿ ಎಲ್ಲೆಡೆಗಳಂತೆ ಆತನು ಮಹಿಮೆ ಮತ್ತು ಗೌರವಗಳನ್ನು ಆಶೀರ್ವಾದ ಬುಗ್ಗೆಯಾಗಿ ತಂದೆಗೆ ಅರ್ಪಿಸುತ್ತಾನೆ. ವಿಮೋಚನೆಯ ಮತ್ತು ಪುನಃಸಂಧಾನದ ಸಮಗ್ರ ಕಾರ್ಯವು ಮಗನ ಮೂಲಕವಾಗಿ ತಂದೆಯ ಕಾರ್ಯವಾಗಿದೆ. ನಾವು ಹೆಚ್ಚು ಹೆಚ್ಚಾಗಿ ಆತನ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ತಂದೆಯ ಇಷ್ಟಾನುಸಾರವಾಗಿದೆ ಎಂದು ನಮ್ಮ ಕರ್ತನು ಪ್ರಕಟಿಸುತ್ತಾನೆ. ನಾವು ಅದನ್ನು ಮಹತ್ವವಾದ ಆಶೀರ್ವಾದವನ್ನಾಗಿ ಬಯಸುವಂತೆಯೂ ಅದನ್ನು ಕೇಳಿಕೊಳ್ಳುವಂತೆಯೂ ಆತನು ನಮಗೆ ಅಪ್ಪಣೆ ನೀಡುತ್ತಾನೆ. ನಮ್ಮ ಪ್ರಾಪಂಚಿಕವಾದ ಆಶೀರ್ವಾದಗಳ ಬಗ್ಗೆ ನಮ್ಮ ವಿಮೋಚಕನು ಹೇಳುವಂತೆ ನಮ್ಮ ಪರಲೋಕದ ತಂದೆಗೆ ನಮಗೆ ಯಾವ ಸಂಗತಿಗಳು ಬೇಕೆಂದು ತಿಳಿದಿದೆ. ನಮಗೆ ಯಾವ ಪ್ರಾಪಂಚಿಕ ಆಶೀರ್ವಾದಗಳು ಅಗತ್ಯವೆಂದು, ಯಾವುದು ಹಾನಿಕಾರಕವೆಂದು ನಮಗಿಂತ ಹೆಚ್ಚಾಗಿ ಆತನಿಗೆ ತಿಳಿದಿದೆ. ಆದುದರಿಂದ ಪಶ್ಚಾತ್ತಾಪಪಟ್ಟವರಂತೆ, ಅನ್ಯಜನರಂತೆ ನಾವು ಆಲೋಚಿಸಿ ಪ್ರಾಪಂಚಿಕ ಆಶೀರ್ವಾದಗಳನ್ನು ಬೇಡಿಕೊಳ್ಳಬಾರದು. ಆದರೆ ಅದಕ್ಕೆ ಬದಲಾಗಿ ಮಕ್ಕಳ ಸಂಬಂಧಕ್ಕೆ ಬಂದವರಂತೆ ಮತ್ತು ತಂದೆಯ ನೀಡುವಿಕೆಯ ಬಗ್ಗೆ ಪೂರ್ಣ ಭರವಸೆಯುಳ್ಳವರಾಗಿ ಆತನು ಯಾವುದು ಉತ್ತಮವಾಗಿದೆಯೋ ಅವುಗಳನ್ನೇ ನೀಡುವನೆಂದು ನಾವು ನಿರೀಕ್ಷಿಸಬೇಕು. ಮತ್ತು ನಾವುಗಳು ಆ ವಾಗ್ದಾನ ಮತ್ತು ನಂಬಿಕೆಗಳಲ್ಲಿ ಹೆಚ್ಚು ತೃಪ್ತಿಗೊಳ್ಳಬೇಕು. ಪರಲೋಕದ ತಂದೆಯು ನಾವು ಹೆಚ್ಚು ಹೆಚ್ಚಾಗಿ ಪವಿತ್ರ ಆತ್ಮನನ್ನು ಬಯಸಿ ಅದಕ್ಕೆ ಬೇಡಿಕೊಳ್ಳುವುದರಲ್ಲಿ ಸಂತೋಷಿಸುತ್ತಾನೆ. ಇದು ಆತನ ಆತ್ಮನೊಂದಿಗೆ ಪೂರ್ಣ ಸಾಮರಸ್ಯದಲ್ಲಿರುವ ಪ್ರವೃತ್ತಿಯಾಗಿದೆ. ಆದುದರಿಂದ ಯಾರು ಈ ರೀತಿಯಾಗಿ ಬಯಸಿ ಅದಕ್ಕಾಗಿ ಬೇಡಿಕೊಳ್ಳುತ್ತಾರೋ ಅವರು ತಮ್ಮ ಈ ಒಳ್ಳೆಯವುಗಳನ್ನು ಆತನ ಇಚ್ಛಾನುಸಾರವಾಗಿ ಹೊಂದಿಕೊಳ್ಳುವರು. ತಂದೆಯು ಅವರಲ್ಲಿ ಅಥವಾ ಅವರ ಸುತ್ತಮುತ್ತಲೂ ಇರುವ ಎಲ್ಲ ಅಡ್ಡಿ ಆತಂಕಗಳನ್ನು ಅವರುಗಳು ಜಯಿಸಲಿಕ್ಕಾಗುವಂತೆ ಮತ್ತು ಅವುಗಳು ನಿವಾರಣೆಯಾಗುವಂತೆ ಮತ್ತು ಆತನ ಪ್ರೀತಿಯ ಆತ್ಮವು ಅವರಲ್ಲಿ ಹೆಚ್ಚಾಗಿ ತುಂಬಿಕೊಳ್ಳುವಂತೆ ಅಪ್ಪಣೆ ಕೊಡಲು ಸಂತೋಷಿಸುತ್ತಾನೆ. ಆದರೆ ಇದರಲ್ಲಿ ಪವಿತ್ರಾತ್ಮನ ಸ್ಥಾನವನ್ನು ಹೊಸದಾಗಿ ಹೊಂದಿಕೊಳ್ಳಬೇಕಾದ ಅಗತ್ಯತೆ ಇರುವುದಿಲ್ಲ. ಈ ದೀಕ್ಷಾಸ್ಥಾನವು ಪ್ರಾರಂಭದಲ್ಲಿ ಉಂಟಾಯಿತು, ಆದರೆ ಈಗ ಉಳಿದಿರುವುದು ಎಲ್ಲ ದಿಕ್ಕುಗಳಲ್ಲಿಯೂ ತೂಬುಗಳನ್ನು ತೆರೆಯುವುದು. ಹೀಗಾಗಿ ಪ್ರೀತಿಯ ಮತ್ತು ಸತ್ಯದ ಪವಿತ್ರಾತ್ಮನನ್ನು ಒಳನುಗ್ಗಲು ಮತ್ತು ನಮ್ಮಗಳ ಎಲ್ಲ ಕೃತ್ಯಗಳಲ್ಲಿ, ಮಾತುಗಳಲ್ಲಿ, ಆಲೋಚನೆಗಳಲ್ಲಿ ತೃಪ್ತಿಗೊಳ್ಳಲು ಅನುಕೂಲವಾಗುವುದು. ಯಾವುದು ಈ ತೂಬನ್ನು ಅಡ್ಡಗಟ್ಟುತ್ತದೆ ಮತ್ತು ಇತರ ಅಡೆತಡೆಗಳನ್ನುಂಟು ಮಾಡುತ್ತದೆ ಎಂದು ತಿಳಿಯಲು ನಮಗೆ ದೈವಿಕ ಸಹಾಯದ, ದೇವರ ಜ್ಞಾನದ ಮತ್ತು ಅನುಗ್ರಹದ ಕಾರ್ಯಾಚರಣೆಯ ಅವಶ್ಯಕತೆ ಇದೆ. ಇದು ಈ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಪ್ರಾಮಾಣಿಕವಾದ ಪ್ರಾರ್ಥನೆಯ ಮೂಲಕವಾಗಿ ಬಯಸಿ ಅದಕ್ಕಾಗಿ ಶ್ರಮಿಸುವವರು ಮಾತ್ರವೇ ಪವಿತ್ರತೆಯ ಆತ್ಮನನ್ನು ವಿಫಲವಾಗಿ ಹೊಂದಿಕೊಳ್ಳಲು ಸಾಧ್ಯ. ಈ ಲೋಕದ ಮನಸ್ಸು ಮತ್ತು ಆತ್ಮನನ್ನು ನಮ್ಮ ಹೃದಯಗಳಿಂದ ಹೊಡೆದೂಡಿಸಬೇಕು. ಅದರಲ್ಲಿ ಪವಿತ್ರಾತ್ಮ, ಪವಿತ್ರ ಮನಸ್ಸು ಮತ್ತು ಪ್ರಭಾವ ಇವುಗಳ ಅನುಪಾತವಾಗಿ ತುಂಬಬೇಕು. ಸ್ವಇಚ್ಛವು ಸ್ಥಳ ಬಿಡಬೇಕು. ನಾವು ಉಳಿದವುಗಳಲ್ಲದಂತೆ ಖಾಲಿಯಾಗಿ ಮಾತ್ರವೇ ಅದರ ಅನುಪಾತಕ್ಕನುಸಾರವಾಗಿ ಆತನ ಸಂಪೂರ್ಣತೆಯನ್ನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಆದುದರಿಂದ ಕರ್ತನು ನಾನು ಈ ಸ್ಥಿತಿಗೆ ಬರುವಂತೆ, ಅಂದರೆ ಆತನ ಪವಿತ್ರಾತ್ಮನಿಂದ ತುಂಬಿಕೊಳ್ಳುವಂತಹ ಪ್ರಾಮಾಣಿಕ ಸ್ಥಿತಿಗೆ ಬರುವಂತೆ ಮಾಡುತ್ತಾನೆ ಮತ್ತು ಎಲ್ಲ ವಿರುದ್ಧವಾದ ಪ್ರಭಾವವನ್ನು, ಚಿತ್ತವನ್ನು ನಿವಾರಿಸಲು ಅಪೇಕ್ಷವಂತಹ ಮನಸ್ಸನ್ನು ನಮ್ಮಲ್ಲಿ ಉಂಟು ಮಾಡುತ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.